ಯೋಚನೆ ಮಾಡಬೇಕಂತ. ನಾವ್ ಹೇಗಿದ್ವಿ, ನಾವಾಯ್ತು, ನಮ್ ಬಿಸ್ನೆಸ್ ಆಯ್ತು, ಅದಕ್ಕೆ ಸಂಬಂಧಪಟ್ಟ ಕೆಲಸ ಆಯ್ತು ಅಂತ ಒಂದ್ ರೇಂಜ್ಗೆ ನೆಮ್ಮದಿಯಾಗಿದ್ವಿ. ಈ ಹುಡುಗಿರ್ ನಮ್ ಲೈಫಿಗೆ ಬಂದ್ಮೇಲೆ ಎಲ್ಲ ಬದಲಾಗೋಯ್ತು. ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೇನೆ. ಮೊದ್ಲು ಎಲ್ಲ ಚೆನ್ನಾಗಿರ್ತಿತ್ತು, ಅವ್ಳ ಪಾಲಿಗೆ ನಾನೇ ಸೂಪರ್ ಹೀರೋ ಆಗಿರ್ತಿದ್ದೆ. ನಾನು ಸಿಕ್ಕಿರೋದೆ ಅವಳ ಬಗ್ಗೆ ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ಲು. ಆದ್ರೆ ಈಗ ಫಾರ್ಗೆಟ್ ಸೂಪರ್ ಹೀರೋ, ಶಿ ಡಸ್ಂಟ್ ಇವನ್ ಕನ್ಸಿಡರ್ ಮೀ ಎನಿಮೋರ್. ಹೀರೋ ಆಮೇಲೆ ವೇದಾಂತ್, ತಾನಾಗಿರೋದಕ್ಕೆ ನಿಮ್ಮನ್ನ ಒಪ್ಕೊಂಡಿರೋದು ಅನ್ನೋ ರೇಂಜಿಗೆ ಬಂದ್ಬಿಟ್ಟಿದ್ದಾರೆ. ಅಲ್ಲ ನೋಡು, ನಿಮ್ ಹುಡುಗಿ ಏನೋ ಬೋಲ್ಡ್, ಸಿಕ್ಕಾಪಟ್ಟೆ ಮಾತಾಡ್ತಾಳೆ ಅಂತನಾದ್ರೂ ಅನ್ಕೋಬಹುದು. ಆದ್ರೆ ಪಾರು, ಇನ್ನಸೆಂಟ್ ಹಳ್ಳಿ ಹುಡುಗಿ, ಅವಳು ಹಾಗೆ ಆಡ್ತಾಳೆ. ತುಂಬಾ ದೊಡ್ಡ ಸಮಸ್ಯೆ ಸಿಕ್ಕಾಕೊಂಡಿದೀವಿ. ಅದು ಮುಂದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತದೆ. ಹೀಗೆ ಕಂಟಿನ್ಯೂ ಆದ್ರೆ ರೆಸ್ಪೆಕ್ಟ್ ಇರಲ್ಲ ವೇದಾಂತ್, ತುಂಬಾ ಸದರ ಆಗ್ಬಿಡ್ತೀವಿ. ಹೌದು ಆದಿ, ವಿಕ್ರಾಂತ್ ಸಾರ್ಥಕ್ ಆದ್ಯ ಪ್ರತಿಯೊಬ್ಬರನ್ನ ಎಷ್ಟು ಗೇಲಿ ಮಾಡ್ತಾರೆ ಗೊತ್ತಾ. ಟ್ರೀಟ್ ಮೀ ಲೈಕ್ ಎ ಜೋಕರ್ ಸಮ್ಟೈಮ್ಸ್. ನಮ್ ಕಾಂತ ಅಮೂಲ್ಯನ್ ಜೊತೆ ಸೇರ್ಕೊಂಡು ನನಗೆ ಗೇಲಿ ಮಾಡ್ತಾರೆ, ತುಂಬಾನೇ ಬೇಜಾರಾಗ್ತಿದೆ. ಆದಿ ಪಾರು ಎಷ್ಟು ಸಾಫ್ಟ್ ಅಂತ ನಿನಗೂ ಗೊತ್ತಿರ್ಬೋದು. ಅವ್ರಿಗೆ ಯಾರಿಗೂ ಯಾವತ್ತೂ ನೋವಾಗೋ ತರ ಮಾತಾಡ್ದವಳೆ ಅಲ್ಲ. ಆದ್ರೆ ಅವಳ ರಿಯಾಕ್ಷನ್ ಕೂಡ ಬದಲಾಗೋಗಿದೆ ಅಂತೀನಿ. ಅಲ್ಲ ನಿನ್ನೆ ನಮ್ಮ ಮನೆಯವರು ಅವಳಿಗೆ ಅಂತ ಹುಡುಗನ್ ತೋರ್ಸಕ್ಕೆ ಅಂತ ಕರ್ಕೊಂಡು ಹೋಗಿದ್ರಪ್ಪ, ಅದ್ ನನ್ಗೂ ಇಷ್ಟ ಇರಲಿಲ್ಲ. ಆ ವಿಷಯ ಬೇರೆ ಬಿಡು. ಆದ್ರೆ ಅದು ನೀನು ತೋರಿಸ್ಕೊಳ್ಳೆ, ನಾನು ಸ್ವಲ್ಪ ಈಸಿಯಾಗಿ ಮಾತಾಡ್ದೆ. ಅದೇ ನೋಡು, ನಾನ್ ಮಾಡಿ ದೊಡ್ಡ ತಪ್ಪು. ನನ್ಗೆ ಅವಳು ಕಂಡ್ರೆ ಇಷ್ಟನೇ ಇಲ್ಲ ಅನ್ನೋ ರೇಂಜಿಗೆ ಮಾತಾಡ್ಬಿಟ್ಲು. ಮಾಡಿದ್ ಒಂದೇ ಮಾತು, ಆದ್ರೆ ತುಂಬಾ ಹರ್ಟ್ ಆಗ್ಬಿಡ್ತು. ಈಗ್ಲೂ ಕಾಡ್ತಾ ಇದೆ. ಅದಕ್ಕೆ ಎಲ್ರು ಬಿಟ್ಟು ನಾನೊಬ್ನೇ ವಾಪಸ್ ಬಂದ್ಬಿಟ್ಟೆ. ಈಗ್ಲೂ ಅಷ್ಟೇ, ಮನೆಗ್ ಬಂದು ಅವಳನ್ನ ಮಾತಾಡ್ತಾ ಬಂದಿದ್ದೀನಿ. ನಾವು ಮಾತ್ರ ಎಲ್ಲರನ್ನು ಅರ್ಥ ಮಾಡ್ಕೋಬೇಕು. ಆದ್ರೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ. ಹೇಳುವಂತ ಅವಳು ನನ್ನ ಅರ್ಥ ಮಾಡ್ಕೋಬೇಕು ತಾನೆ. ಅಫ್ಕೋರ್ಸ್ ಆದಿ, ಅವರು ನಮ್ಮಿಂದ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ರೆ ಖಂಡಿತವಾಗ್ಲು ಅವರು ಹಾಗೆ ಬಿಹೇವ್ ಮಾಡ್ಬೇಕು. ನಿಂದಾದ್ರೆ ಒಂಥರ, ನನ್ನ ಹುಡುಗಿ ಗೊತ್ತಲ್ಲ ಮೊದ್ಲೇ ಭಯಪಡ್ತೀನಿ, ಮಾತಾಡ್ತಾನೆ ಇರ್ತಾಳೆ. ಇದನ್ನ ಹೇಗೆ ಸರಿ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು ಏನು ಗೊತ್ತಾಗ್ತಿಲ್ಲ. ಇಬ್ರು ಲವ್ ಸ್ಟೋರಿನೂ ಸಕ್ಸಸ್ ಆಗೋಯ್ತು. ಹಾಗೆ ಈ ಗ್ಯಾಪ್ ಅಲ್ಲಿ ನನ್ನ ವೇದಾಂತ್ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗೋಯ್ತು. ಪಾರು, ಹೇ ಪಾರು, ಇದೇನಿದು? ಆಗ್ಲಿ ಗಾಳಿ ಪಟ್ಟ ತರ ಖುಷಿಯಾಗಿ ಹಾರಾಡ್ತಿದ್ದವಳು, ಈಗ ಯಾಕೆ ಟುಸಾಕ್ಬಿಟ್ಟೆ? ಯಾಕೇನಾಯ್ತು? ಏನಿಲ್ಲ ಅಮ್ಮು. ಓ, ನನ್ನ ಹತ್ರನೇ ಮುಚ್ಚಿರ್ತಿದ್ಯಾ? ಇದೇನ ನಮ್ಮಿಬ್ರು ಫ್ರೆಂಡ್ಶಿಪ್? ಬರೀ ಖುಷಿಗಾಗೋರಲ್ಲ ಫ್ರೆಂಡ್ಸ್, ಕಷ್ಟಕ್ಕೆ ನೋವಿಗಾಗೋರೆ ನಿಜವಾದ ಫ್ರೆಂಡ್ಸು. ಪಾರು, ಸಂತೋಷದಲ್ಲಿ ಭಾಗ್ಯ ಆಗ್ಬಾರ್ದಂತೆ, ಆದ್ರೆ ಆ ಸಂತೋಷಕ್ಕೆ ನಾವ್ ಕಾರಣ ಆಗಿರ್ಬೇಕಂತೆ. ಅದೇ ದುಃಖದಲ್ಲಿ ನಾವ್ ಭಾಗ್ಯ ಆಗಿರ್ಬೇಕಂತೆ, ಆದ್ರೆ ಆ ದುಃಖಕ್ಕೆ ನಾವ್ ಕಾರಣ ಆಗಿರ್ಬಾರ್ದಂತೆ. ಆದ್ರೆ ಈ ಮಾತು ನಮ್ಮಿಬ್ರು ವಿಷಯದಲ್ಲಿ ಇವತ್ತು ಉಲ್ಟಾ ಆಗೋಯ್ತು ಬಿಡು. ಕ್ಷಮ್ಸು ಅಮ್ಮು, ನಿನ್ನ ಹತ್ರ ಮುಚ್ಚಿಡೋ ಅಂತದ್ದೇನೂ ಇಲ್ಲ. ಇವತ್ ನನ್ನಿಂದ ನಮ್ಮ ಯಜಮಾನ್ರು ಬೇಜಾರು ಮಾಡ್ಕೊಂಡ್ರು. ಹೌದಾ, ಅಂತದೇನಾಯ್ತು? ನಿಮ್ಮಿಂದ ನಾನು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಮುಂದೆ ಏನ್ ಅನಾಹುತ ಆಗ್ಬೋದು, ನಿಮ್ ಪ್ರೀತಿನ ಎಲ್ ಕಳ್ಕೊಂಡ್ ಬಿಡ್ತೀನಿ ಅನ್ನೋ ಗಾಬ್ರಿಲಿ ಇಡೀ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಎಷ್ಟು ಒದ್ದಾಡಿದೀನಿ ಗೊತ್ತಾ? ಹುಡುಗಿರನ್ನ ಉರ್ಸೋದಕ್ಕೆ ಇಬ್ರು ಹುಡುಗಿರ್ಬೇಕು. ಈಗ ಹೇಳಿದ್ರೆ ಅರ್ಥ ಆಗುತ್ತಪ್ಪ. ಬರೀ ಅರ್ಥ ಆದ್ರೆ ಸಾಲ್ದು, ಕೊನೆವರೆಗೂ ಅನರ್ಥ ಆಗಿರೋ ರೀತಿ ನೋಡ್ಕೊಡಿ. ಸರಿ ಬಾಸ್, ಏನೋ ಒಂದು ಮಾಡ್ತೀನಿ. ಯಾವಾಗ್ಲೂ ಅಡ್ಕತ್ರಿಲ್ ಸಿಗಾಕೊಳ್ಳೋ ಅಡಕೆ ನಾನೇ ಅಲ್ವಾ? ಹೋಗ್ರಿ, ಫಸ್ಟ್ ಹೇಳಿ ಕೆಲಸ ಮಾಡೋಗಿ.
ಬಾಮ್ಮು ಪಾರು ಮನೆ ಅಂತೂ ಸಕ್ಕತ್ತಾಗಿದೆ ನಮ್ಮ ಯಜಮಾನರಿಗೆ ಈ ಮನೆ ಅಂದ್ರೆ ತುಂಬಾ ಇಷ್ಟ ಹೌದು ಪಾರು ಹಳೆ ಮನೆಗಳೇ ಮನಸ್ಸಿಗೆ ತುಂಬಾ ಇಷ್ಟ ಆಗೋದು ಅರೆ ಇವಳು ಯಾಕೆ ಬಂದಿದ್ದಾಳೆ ಇಲ್ಲಿ ಲೋಕಲ್ ಮುಂಡೆದೋ ಮಾರ್ತೀನಿ ತಡಿ ಇವಳಿಗೆ ಏ ಲೋಕಲ್ ಹೈ ಕ್ಲಾಸ್ ಇರೋ ಮನೆಗೆ ನೀನ್ ಯಾಕೆ ಬಂದಿದ್ಯಾ ಏಯ್ ಯಾವಳೆ ಲೋಕಲ್ ನಾನಲ್ಲ ನೀನು ಲೋಕಲ್ ಏನು ನಾನು ಲೋ ಕ್ಲಾಸಾ ನೀನೆ ಎಲ್ಲೋ ಪಿತ್ತಿರಬೇಕಾದವಳು ಹೇಗೋ ಅರ್ಸನ್ ಕೊಟ್ಟೆ ಸೇರ್ಕೊಂಡು ಇಷ್ಟು ವರ್ಷ ಆದ್ರೂ ಅಲ್ಲೇ ಜಾಂಡ ಹುಡುಗಿಯಲ್ಲ ನಿಂಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಸುಮ್ಮನೆ ಯಾಕೆ ಮಾತಾಡ್ತಾ ಬೇಡ ಸಾರು ಈ ಅಮ್ಮ ಒಂದ್ಸತಿ ಮನ್ಸ್ ಮಾಡಿದ್ರೆ ಹಿಂದೆ ಸರಿಯೋ ಮಾತೇ ಇಲ್ಲ ಇವತ್ತು ಗ್ರಾಚಾರ ಬಿಡಿಸ್ಬಿಡ್ತೀನಿ ಏನೇ ದೊಡ್ಡವರು ಅನ್ನೋ ಮರ್ಯಾದೆ ಇಲ್ಲದೆ ಅವಳು ಇವಳು ಅಂತ ಮಾತಾಡ್ತಿದ್ಯಾ ಇದೇನಾ ನಿಮ್ ಮನೆಯವ್ರು ನಿನ್ಗೆ ಕಲ್ಸ್ಕೊಟ್ಟಿರೋ ಸಂಸ್ಕಾರ ಚಿಕ್ಕವರ ಹತ್ರ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ದೇ ಇರೋರ ಹತ್ರ ಸಂಸ್ಕಾರದ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಸುಪ್ನಾತಿ ವೇದಾಂತ್ಗೆ ಏನೋ ಮೋಡಿ ಮಾಡಿ ಬುಟ್ಟಿಗೆ ಹಾಕೊಂಡು ಅವನ ಆಸ್ತಿಗೆ ಮನೆಗೆ ಯಜಮಾನಿ ಆಗ್ತೀನಿ ಅಂತ ಮೆರಿಬೇಡ ಏಯ್ ನೀನೇ ಅವಳೆ ನನ್ನ ಪರ್ಸನಲ್ ವಿಷಯದ ಬಗ್ಗೆ ಮಾತಾಡೋದಿಕ್ಕೆ ಒಬ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ತಾವ್ ಸರಿದೀವ ಅಂತ ಮೊದಲು ಯೋಚನೆ ಮಾಡ್ಬೇಕು ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಅನ್ನೋ ತರ ಆಡ್ತಿದ್ಯಲ್ಲ ಹೌದೆ ನಾನ್ ಮೂರನ್ ಬಿಟ್ಟವಳೆ ಏನ್ ಇವಾಗ ನೀನೇನ್ ಇವಾಗ ಮನೆಯಿಂದ ನೀನೇ ಹೋಗ್ತೀಯ ಅಥವಾ ನಾನೇ ಕತ್ತಿಡ ತಳ್ಳ ಇದಪ್ಪ ಮಾತು ಅಂದ್ರೆ ನನ್ನನ್ನೇ ಈ ರೌಡಿ ಬೇಬಿನೇ ಮನೆಯಿಂದ ಆಚೆ ತಳ್ಳೋಷ್ಟು ತಾಕತ್ ಇದೆಯಾ ನಿನಗೆ ಏನಂದೆ ನೀನು ರೌಡಿ ಬೇಬಿನ ಅಲ್ಲ ಕಣೆ ದೀಪಾವಳಿ ಹಬ್ಬದಲ್ಲಿ ಮಕ್ಕಳು ಕೈಯಲ್ಲಿ ಇಟ್ಕೊಂಡು ಆಟ ಆಡ್ತಿರ್ತಾರಲ್ಲ ಸುಸ್ತುರ್ ಬತ್ತಿ ಹಂಗಿದ್ಯಾ ನೀನು ರೌಡಿ ಬೇಬಿನ ನನ್ ತಂಟೆಗ್ ಬಂದ್ರೆ ಬಾಯಲ್ಲಿ ಹಲ್ಲಿರುತ್ತೆ ತಿನ್ನಕ್ ಆಗಲ್ಲ ಕೈ ಇರುತ್ತೆ ಆದ್ರೆ ಎತ್ತಕ್ ಆಗಲ್ಲ ಕಾಲಿರುತ್ತೆ ನಡಿಯಕ್ ಆಗಲ್ಲ ಕೆನ್ನಗ್ ರಪ್ಪವ್ರ ಅಂತ ಹೊಡೆದ ಅಂದ್ರೆ ಮುಖ ಮುತಿ ಶೇಪೆ ಚೇಂಜ್ ಆಗ್ಬಿಡ್ಬೇಕು ಓ ಅಷ್ಟೊಂದು ಪವರ ನಿನಗೆ ಇವತ್ ನೋಡೇ ಬಿಡ್ತೀನಿ ಕಣೆ ನೀನಾ ನಾನಾ ಅಂತ ಬಾರೆ ಅದೇನ್ ಕಿತ್ತು ಗುಡ್ಡೆ ಆಗ್ತೀಯ ನಾನು ನೋಡ್ಬಿಡ್ತೀನಿ ಯಪ್ಪ ದೇವ್ರೆ ಬೇಡಪ್ಪ ಇವಳನ್ ಮಾತ್ರ ಕೆಣಕೋದ್ ಬೇಡ ಇವಳನ್ ಕೆಣಕೋದು ಅವಳು ನನ್ಗೆ ಒಡೆಯೋದು ಆಮೇಲೆ ನಮ್ಮನೆ ಕೆಲಸದವಳು ನನಗೆ ಮರ್ಯಾದೆ ಕೊಡಲ್ಲ ಯಾವುದಕ್ಕೂ ಅವಳನ್ನ ಸ್ವಲ್ಪ ಸ್ವೀಟ್ ಆಗಿ ಡೀಲ್ ಮಾಡ್ಬೇಕು ಒಳ್ಳೆ ಹೆಸರು ತಗೊಂಡ್ಬಿಡ್ಬೇಕು ಹಾಯ್ ಅಮೂಲ್ಯ ಹೇಗಿದ್ಯಾ ಹಾಯ್ ಆಂಟಿ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನಂತೂ ಬೊಂಬಟ್ಟಾಗಿದ್ದೀನಿ ನೀನ್ ಬಿಡಮ್ಮ ತೊಂಡೆಕಾಯ್ತಾರ ಸ್ಲಿಮ್ ಆಗಿದ್ಯಾ ಅಯ್ಯೋ ಇಲ್ಲ ಆಂಟಿ ಕೆಲವು ತೊಂಡೆಕಾಯಿ ದಪ್ಪಕ್ಕೂ ಇರುತ್ತೆ ಅಯ್ಯೋ ಅದ್ ನನಗೂ ಗೊತ್ತು ಬಿಡಮ್ಮ ಆದ್ರೆ ನಾನ್ ಹೇಳಿದ್ದು ನಿನ್ ತರ ಸ್ಲಿಮ್ ಆಗಿರೋ ತೊಂಡೆಕಾಯಿ ಬಗ್ಗೆ ಹೌದಾ ಥ್ಯಾಂಕ್ ಯು ಆಂಟಿ ಅವಾಗ ಅವಾಗ ಮನೆಗ್ ಬರ್ತಾ ಇರಮ್ಮ ನಮ್ಗೂ ಸ್ವಲ್ಪ ಖುಷಿ ಆಗುತ್ತೆ ಖಂಡಿತ ಆಂಟಿ ಆದ್ರೆ ಈ ಮನೆಗಲ್ಲ ಅರಸನ್ ಕೋಟೆಗೆ ಆಯ್ತು ಆಂಟಿ ಪಾರ್ವತಿ ತಂದಿರೋ ಅತಿಥಿಗಳನ್ನ ಹಾಲಲ್ಲೇ ನಿಲ್ಸ್ಕೊಂಡ್ ಮಾತಾಡಿಸ್ತಾ ಇದೆಯಲ್ಲಮ್ಮ ಒಳಗಡೆ ಕರ್ಕೊಂಡು ಹೋಗು ಉಪಚಾರ ಮಾಡು ಸರಿ ಮೇಡಮ್ ಬಾಮ್ಮ ಅಮ್ಮ ನಿನ್ನ ನೋಡಿ ದಾಮಿನಿ ಮೇಡಮ್ ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾರೆ ಅನ್ಕೊಂಡೆ ನೋಡಿದ್ರೆ ಅಷ್ಟೊಂದು ಮರ್ಯಾದೆ ಕೊಟ್ಬಿಟ್ರು ಮತ್ತೆ ಈ ರೌಡಿ ಬೇಬಿ ಹವಾ ಅಂದ್ರೆ ಏನ್ ತಮಾಷೆನ ಅವ್ರು ಏನಾದ್ರೂ ಹಂಗ್ ಕೇಳಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ ನನ್ಗೆ ಯಾಕೋ ಅವ್ರು ಸ್ವಲ್ಪ ಪ್ರಯತ್ನ ಪಟ್ರು ಅವ್ರಿಗೆ ಯಾರಾದ್ರೂ ಸಿಕ್ಬಿಡ್ತಾರ ಅಂತ ಅನ್ನಿಸ್ತಾ ಇದೆ ಚಾನ್ಸೇ ಇಲ್ಲ ಅದೇಗೋಷ್ಟು ಗ್ಯಾರಂಟಿ ಆಗಿ ಹೇಳ್ತೀಯಾ ಪಾರು ನಮ್ ಸುಳ್ಳೆ ಪುಳ್ಳೆ ಮತ್ತೆ ನಿಮ್ ಯಜಮಾನ್ರು ಒಳ್ಳೆಯವ್ರಾಗಿರ್ಬೋದು ಗುಡ್ ಲುಕಿಂಗ್ ಕೂಡ ಇರ್ಬೋದು ಅದ್ರ ಜೊತೆಗೆ ಒಳ್ಳೆ ಕ್ವಾಲಿಟಿ ಕೂಡ ಇರ್ಬೋದು ಆದ್ರೆ ಅವರಂತ ಬೋರಿಂಗ್ ಹುಡುಗರ್ಗೆ ಯಾವ ಹುಡುಗಿರ್ ತಾನೇ ಸಿಗ್ತಾರೆ ಹೇಳು ಅವ್ರ ಕ್ವಾಲಿಟಿ ಗುಣನ ನಾವಾಗಿದ್ದಕ್ಕೆ ಸಹಿಸ್ಕೊಂಡಿದೀವಿ ಅದ್ರ ಬೇರೆಯವ್ರಾಗಿದ್ರೆ ಸಹಿಸ್ಕೊಳ್ತಿದ್ರ ಎಲ್ರು ನಮ್ ತರಾನೇ ಇರ್ತಾರ ಅಥವಾ ಎಲ್ರಿಗೂ ನಮ್ಮಷ್ಟೇ ಪೇಷನ್ಸ್ ಇರತ್ತಾ ಸಾಧ್ಯನೇ ಇಲ್ಲ ಪಾರು ಇದು ಫಾಸ್ಟ್ ಯುಗ ಅವ್ರು ಮ್ಯಾಟ್ರಿಕ್ ಬರೋದಕ್ಕೆ ಒಂದ್ ವರ್ಷ ತಗೋತಾರೆ ಅಷ್ಟರಲ್ಲಿ ಆ ಹುಡುಗಿರು ಬೇರೆ ಹುಡುಗರನ್ನ ನೋಡ್ಕೊಂಡು ಓಡೋಗಿರ್ತಾರೆ ಅಲ್ವಾ ಅಮ್ಮ ಹಲೋ ಅನನ್ಯ ಹೌ ಯು ಯಾ ಐ ಆಮ್ ಗುಡ್ ಆಕ್ಚುಲಿ
ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಹಾ, ನಿಮ್ಮಿಂದನೇ ಅನನ್ಯ. ನನ್ನ ಕ್ಲೋಸ್ ಫ್ರೆಂಡ್ ವೇದಾಂತಿಗೆ ಗರ್ಲ್ ಫ್ರೆಂಡ್ ಆಗ್ತೀರಾ? ಹೇ, ಆಕ್ಚುಲಿ ವಾಟ್ ಐ ಮೆಂಟ್ ಇಸ್. ಯಾರು ಅದು ಡೈರೆಕ್ಟ್ ಆಗಿ ಹೇಳ್ತಾರ? ಕರೆಕ್ಟ್ ಆಗಿ ಹೇಳು. ಇದು ವಿಷಯ. ಸೊ ನಮ್ಮ ಮರ್ಯಾದೆ ಉಳಿಸ್ಕೊಳ್ಳೋಕೆ ಬೇರೆ ದಾರಿ ಕಾಣಿಸಿಲ್ಲ. ಡ್ರಾಮಾ ಮಾಡೋಕೆ ಬರೋರ ಮೇಲೆ ನಮಗೆ ಟ್ರಸ್ಟ್ ಇರಬೇಕು. ಐ ಟ್ರಸ್ಟ್ ಯು, ಹಾಗಾಗಿ ನಿಮ್ಮ ಹತ್ರ ಈ ಹೆಲ್ಪ್ ಕೇಳ್ತಾ ಇದ್ದೀನಿ. ಪ್ಲೀಸ್ ಡೋ ಮೈಂಡ್. ಕಾಲ ಕೆಟ್ಟೋಯ್ತು, ಹುಡುಗಿರೆಲ್ಲ ಕದಿಯಕ್ ಬರುವಾಗ ಆಗ್ಬಿಡ್ತು. ಅಲ್ಲಿ ನಮ್ ಬಾಸು ಹುಡುಗಿರಿಲ್ಲ ಅಂತ ಒದ್ದಾಡ್ತಾ ಇದ್ರೆ, ಇಲ್ಲಿ ಹುಡುಗಿರು ಯು ಲೆವೆಲ್ ಇಳಿದಿದ್ದಾರೆ. ನನ್ನಂತ ಬ್ರಿಲಿಯಂಟ್ ಇರೋವರೆಗೂ ಕಳತನ ಆಗೋಕೆ ಚಾನ್ಸೇ ಇಲ್ಲ. ಹೇಗಿಡಿತೀನಿ ನೋಡು ನಿನ್ನ. ಈಗ ಯಾಕೆ ಕಿರ್ಚಲಿಲ್ಲ? ದೆವ್ವ ಗೆವ್ವ ಇರ್ಬೋದಾ? How dare you? I see you. ನೀನಾ? ನೀನು ಅಂತ ಗೊತ್ತಾಗಿದ್ರೆ ದೂರದಿಂದ ಕಲ್ಲು ಹೊಡೆದು ಓಡಿಸ್ತಾ ಇದ್ದೆ. ನೀನೇನೇ ಮಾಡ್ತಾ ಇದೀಯ ಅಲ್ಲಿ? ನೀನು ತೀನು ಅಂತ ಮಾತಾಡಿದ್ರೆ ಗುದ್ಬಿಡ್ತೀನಿ. ನೀನು ಮಾಡಿರೋ ಕೆಲ್ಸಕ್ಕೆ ನಿನ್ನ ಮಾತಾಡಿಸ್ತಾ ಇರೋದೇ ದೊಡ್ಡ ವಿಷಯ. ಸುಮ್ನೆ ನಾನು ಪಿತ್ತೋನೆತ್ತಿ ಗೊತ್ತಕ್ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗ್ಬಿಡು, ಇಲ್ಲ ಅಂದ್ರೆ ಮುಂದೆ ಆಗೋ ಅನಾಹುತಕ್ಕೆ ನಾನು ಕಾರಣ ಆಗಿರಲ್ಲ. ಇವಳು ಹುಡುಗಿನೇ ಅಲ್ವಾ, ಇವಳು ಯಾಕೆ ಯಾರಿಗಾದ್ರೂ ಒಬ್ಬರಿಗೆ ಜೋಡಿ ಆಗ್ಬಾರ್ದು? ಸುಮ್ನೆ ಹುಡುಕೋ ಕೆಲ್ಸ ತಪ್ಪುತ್ತೆ, ಕೈಯಲ್ಲೇ ಬೆಣ್ಣೆ ಹಿಡ್ಕೊಂಡು ತುಪ್ಪಕ್ಕೆ ಊರೆಲ್ಲ ಅಲಿಯೋ ಕೆಲ್ಸ ತಪ್ಪುತ್ತೆ. ನಿಮ್ಮ ಯಜಮಾನ್ರಿಗೆ ಹುಡುಗಿ ಸಿಕ್ಕಿದ್ರು ಸಿಗ್ಬೋದು, ಆದ್ರೆ ನನ್ ಸೊಳ್ಳೆ ಪುಳೆಗಂತೂ ಚಾನ್ಸೇ ಇಲ್ಲ. ಯಾಕಂದ್ರೆ ಹುಡುಗಿ ಹತ್ರ ಬರ್ತಿದಂಗೆ ಇವ್ನ್ ಕಿಲೋಮೀಟರ್ ದೂರದಲ್ಲಿ ನಿಲ್ತಾನೆ. ಆಗ ಅವಳು ಇವ್ನ್ ಸಹಸನ ಬೇಡ ಅವಮಾನ ಮಾಡ್ತಾನೆ ಅಂತ ಹೊಟ್ಟೋಗ್ಬಿಡ್ತಾಳೆ. ಥ್ಯಾಂಕ್ಸ್ ಅನನ್ಯ, ಥ್ಯಾಂಕ್ ಯು ಸೋ ಮಚ್. ಗುಡ್ ನ್ಯೂಸ್ ವೇದಾಂತ್, ಅನನ್ಯ ನಿನ್ ಗರ್ಲ್ ಫ್ರೆಂಡ್ ಆಗಿ ಡ್ರಾಮಾ ಮಾಡೋದಕ್ಕೆ ಒಪ್ಕೊಂಡಿದ್ದಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಪಾರು, ಇಷ್ಟೊಂದು ಗಾಬರಿ ಆಗ್ಬೇಡ. ನನ್ ಸುಮ್ನೆ ಮಾತಿಗೆ ನಿಮ್ ಯಜಮಾನ್ರಿಗೂ ಯಾರಾದ್ರೂ ಸಿಗ್ಬೋದು ಅಂತ ಹೇಳ್ದೆ ಅಷ್ಟೇ. ಆದ್ರೆ ಅವ್ರಿಗೂ ಯಾರು ಸಿಗಲ್ಲ, ಅವ್ರು ತುಂಬಾ ಬೋರಿಂಗ್, ಹೆವಿ ಸೈಲೆಂಟ್. ಈಗಿನ ಕಾಲದಲ್ಲಿ ಮಾತಾಡಕ್ಕೂ ಕಾಸು ಕೊಡ್ಬೇಕು ಅನ್ನೋ ತರ ಆಡಿದ್ರೆ ಯಾವ ಹುಡುಗಿ ತಾನೇ ಹತ್ರ ಬರ್ತಾಳೆ ಹೇಳು. ಡೋಂಟ್ ವರಿ, ಅವರಿಬ್ರು ಈ ಚಾಲೆಂಜ್ ಅಲ್ಲಿ ಗೆಲ್ಲಲ್ಲ ಅಲ್ವಾ? ಕರೆಕ್ಟ್. ಮತ್ ಕೊಡು ಕೈಗೆ. ನಾನಿಬ್ರು ಹುಡುಗಿರ ಜೊತೆ ಕ್ಲೋಸ್ ಆಗಿದ್ದು ನೋಡಿ ಹೆಂಗ್ ಹೊಟ್ಟೆ ಹೊಡ್ಕೊಂತಿದ್ರಲ್ಲ, ನನಗೊಂದು ಸಿಕ್ಕಾಪಟ್ಟೆ ಪ್ರೆಷರ್ ಸಿಗ್ತದೆ. ನನಗ ಸಖತ್ ಖುಷಿ ಆಗ್ತದೆ.
ನಿಂಗೆ ಇವಳು ಮೊದಲೇ ಗೊತ್ತಾ? ಇವ್ರ ಹತ್ರ ಏನ್ ಮಾತು ಕೇಳ್ಕೊಂಡು ನಡಿ. ದೇವ್ರೆ, ಮುತ್ತತ್ತಿ ಮುತ್ತೆ ತರಾಯ ಎರಡು ಹೀರೋಯಿನ್ಸ್ ರೆಚ್ಚಿಗೆದೋಗಿದ್ದಾರೆ. ಅವರು ಕಾನೂನ ಕೈ ತಗೊಂಡು ಮರ್ಡರ್ ಮಾಡೋ ರೇಂಜ್ ಹೋಗ್ಲಿಲ್ಲ ಅಂದ್ರೆ ಸಾಕು. ಮಿಟ್ಟಕ್ಲಾಡಿ, ಯಾವಳೆ ನೀನು? ಈ ರೌಡಿ ಬೇಬಿ ಹತ್ರನೇ ಕಿರಿಕ್ ಮಾಡ್ಕೊಳಕ್ ಆಸರ ನಿಂಗೆ? ಹಲೋ, ಯಾಕ್ ಸುಮ್ನೆ ನಿಂತಿದ್ಯಾ? ಮಾತಾಡೋ. ಯಾವಳೆ ನೀನು? ಇಲ್ಲೇನ ಕೆಲ್ಸ ನಿಂಗೆ? ಹೆಸರು ಅನನ್ಯ ಅಂತ. ಹೆಸರು ಅನನ್ಯ ಅಂತ. ನಂತರ ಸಕ್ಸಸ್ಫುಲ್ ಆಂಟರ್ಪ್ರಿನರ್, ತುಂಬಾನೇ ಬ್ರಿಲಿಯಂಟ್. ಕಂಡವ್ರ ಜೇಬಿಗೆ ಕೈ ಹಾಕೋದು ಬ್ರಿಲಿಯನ್ಸಿನ, ಇನ್ನೊಬ್ರು ಹಕ್ಕನ್ನ ಚಲಾಯಿಸೋದು ಡಿಸೆನ್ಸಿನ, ಹೀಗೆ ವಟ ವಟ ಅಂತ ಮಾತಾಡದಿರೋದು ಕೂಡ ಡಿಸೆನ್ಸಿನ. ಬ್ಯೂಟಿ ಅಂಡ್ ಬ್ರೈನ್ಸ್ ಒಂದೇ ಕಡೆ ಇರೋದಿಲ್ಲ ಅಂತ ಹೇಳ್ತಾರೆ, ಬಟ್ ಅನನ್ ವಿಚಾರದಲ್ಲಿ ಹಾಗಲ್ಲ. ಶಿ ಇಸ್ ಬ್ಯೂಟಿಫುಲ್ ಅಂಡ್ ಸ್ಮಾರ್ಟ್. ಬ್ಯೂಟಿ ಅದ್ ಯಾವ ಆಂಗಲ್ ಇಂದ ಚೆನ್ನಾಗಿ ಕಾಣಿಸ್ತಿರೋ ನಿಮ್ ಕಣ್ಣಿಗೆ? ಇನ್ನೊಬ್ರು ಟ್ಯಾಲೆಂಟ್ ನ ಮೆಚ್ಕೊಳ್ದಿರೋದು ಕೂಡ ಡ್ರಾಬ್ಯಾಕ್. ಅನನ್ಯ ಬ್ಯೂಟಿಫುಲ್ ಅನ್ನೋದಕ್ಕಿಂತ ಶಿಸ್ ಬ್ರಾಡ್ ಮೈಂಡ್, ಸಾಹಿತ್ಯನೋ ಮತ್ತುಗಳ ವಿಚಾರಕ್ಕೋ ಜಗಳ ಮಾಡುವಂತ ಹುಡುಗಿ ಅಲ್ಲ, ನಂಬಿಕೆ ಇಡ್ತಾಳೆ. ಯಾವ ನಂಬಿಲ್ಲ ಅಂತ ಈ ಮಾತೆಲ್ಲ ಬರ್ತಾ ಇದೆ. ಹೋಗ್ತಾ ಹೋಗ್ತಾ ಏನಾಯ್ತು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಎದುರುಗಡೆ ಇರೋರು ನಮ್ಮನ್ನ ನಂಬ್ತಾರೆ ಅಂದ್ಮೇಲೆ ಆ ನಂಬಿಕೆನ ಯಾವತ್ತೂ ಕಳ್ಕೊಳ್ಬಾರ್ದು ಅನ್ನೋ ಪ್ರಜ್ಞೆ ಅನನ್ಯ ಆಗಿದೆ. ನನ್ನ ಪ್ರೀತಿ ಮೇಲೆ ನನಗೂ ಕೂಡ ನಂಬಿಕೆ ಇದೆ. ಐ ಮೀನ್ ನನ್ನ ಸದ್ಯದ ಪ್ರೀತಿ ಅನನ್ಯ. ಅನನ್ಯ ಮೇಲೆ ಸಂಪೂರ್ಣವಾದ ನಂಬಿಕೆ ನನಗಿದೆ. ಅವಳ ಜೊತೆ ಕಾಡಲ್ಲಿ ಇರಬೇಕು ಅಂತ ಹೇಳಿದ್ರು, ನಾನು ಇರ್ತೇನೆ. ಬಾ ಅನನ್ಯ. ಬೆಳ್ಳಗೆ ಸುಪ್ನಾತಿ ತರ ಇದ್ಯಾ ಅಂತ ನೀನ್ ಏನ್ ಮಾಡಿದ್ರು ಸರಿನಾ? ನೋಡು, ನಿನಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ. ನಾನ್ ಯಾರು ಅಂತ ಗೊತ್ತೇನೆ? ಪೊಂಡ್ರಾಪುರದ ಪಾರ್ವತಿ. ನನ್ನ ನಮ್ಮ ಯಜಮಾನ್ರ ಸಂಬಂಧ ಎಂತದ್ದು ಅಂತ ನಿನಗೆ ಗೊತ್ತೇನೆ? ಖಂಡಿತ ಗೊತ್ತು. ಹೇಳಿ. ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾ ಇರೋದು ಅವರಿಬ್ರು ಜಾಯಿಂಟ್ ವೆಂಚರ್ ನಲ್ಲಿ ಅಲ್ವಾ? ಅವರಿಬ್ರು ಈಗ ಹುಡುಗಿರ್ನ ಜಾಯಿಂಟ್ ಆಗಿಯೇ ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ಕನ್ಫರ್ಮ್ ಅಲ್ವಾ? ನೀವು ಮಿನುಗುತ್ತಾರೆ ಕಲ್ಪನಾ ತರ, ಯಾವಾಗ್ಲೂ ಮಿನುಗುತ್ತಾರೇ ಇರ್ತೀರ. ಡೋಂಟ್ ವರಿ, ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ಕನ್ಫರ್ಮ್. ಆದ್ರೆ ಈ ವಿಷಯ ಯಾರ ಹತ್ರನೂ ಡಿಸ್ಕಸ್ ಮಾಡಬೇಡಿ. ಇಲ್ಲ, ಯಾರ ಹತ್ರನು ಡಿಸ್ಕಸ್ ಮಾಡಲ್ಲ ಕಾಂತು. ಆಲ್ ದಿ ಬೆಸ್ಟ್. ಅಗ್ರಜ, ಏನೋ ಇದೆಲ್ಲ ಅದಿ ಬ್ರೋ, ನಿಮ್ಮಿಂದ ನಾವಿದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ.
ನಿಮ್ ನಿಮ್ ಹುಡುಗಿರನ್ನ ನೀವು ಖುಷಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಬೇಕು. ಬಟ್ ನೀವೇ ಅವ್ರ ಬೇಜಾರಿಗೆ ರೀಸನ್ ಆಗಿದ್ದೀರಾ. ನೀವೇನು ಹೇಳೋದ್ಬೇಡ, ನೀವು ಇದನ್ನ ತಮಾಷೆಗೆ ಮಾಡ್ತಿರೋದು ಅಂತ ನನಗನ್ಸ್ತಿದೆ. ಬಟ್ ಅವ್ರು ಇದನ್ನ ತುಂಬಾ ಸೀರಿಯಸ್ ತಗೊಂಡಿದ್ದಾರೆ. ನಿಮ್ಮ ಈ ನಡವಳಿಕೆ ಅವ್ರಿಗೆ ಎಷ್ಟು ಹರ್ಟ್ ಮಾಡ್ತಿದೆ ಗೊತ್ತಾ? ನೋಡಕ್ಕೆ ರಾಜ, ಇದೆಲ್ಲ ಸಾಕು, ಇದೆಲ್ಲ ಇಲ್ಲಿಗೆ ಬಿಟ್ಬಿಡಿ. ರಿಯಲಿ ಬಿಟ್ಬಿಡ್ಬೇಕಾ? ನಮ್ಗೆ ಯಾರು ಸಿಗೋದೇ ಇಲ್ಲ, ನಾವ್ ಯಾಕೆ ಕೆಲ್ಸಕ್ಕೋ ಲಾಯಕ್ ಇಲ್ಲ ಅನ್ನೋ ತರ ಮಾತಾಡಿದ ಅವ್ರು ತಾನೆ. ಮತ್ತೆಲ್ಲ ಮರ್ತೋಯ್ತಾ? ನಾವ್ ತಪ್ಪು ಮಾಡ್ತಿಲ್ಲ ಅಂತ ಗೊತ್ತಾದ್ಮೇಲೆ ನೀವಿಬ್ರು ನಮ್ ಪರ ನಿಲ್ಲದ್ ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದೀರಲ್ಲ. ಏನ್ ಹೇಳ್ತಿದ್ಯಾ ಆಗ್ರಾಜ, ನೀವು ಕೋಪ ಮಾಡ್ಕೊಂಡು ಕೂತಾಗ ಅವರೇ ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದು. ಆಗ ಮಾತಕ್ ಮಾತು ಬೆಳ್ತಾನೆ ಈ ಚಾಲೆಂಜ್ ಅಲ್ಲಿ ಆಗಿದ್ದು. ಅದು ನಿಮ್ಗಳಿಗೆ ಗೊತ್ತಿರೋ ಪಾಠ ಅಷ್ಟೇ. ನಾವಿಬ್ರು ಯಾಕೆ ಕೋಪ ಮಾಡ್ಕೊಂಡಿದೀವಿ ಅಂತ ನಿಮ್ಗೆ ಗೊತ್ತಾ? ಅವ್ರು ನಮ್ಗೆ ಎಷ್ಟು ಹರ್ಟ್ ಮಾಡಿದಾರೆ ಅಂತ ನಿಮ್ಗೆ ಐಡಿಯಾ ಕೂಡ ಇದೆಯಾ? ಅವರು ನಿಮಗೆ ಹರ್ಟ್ ಮಾಡಿದಾರ? ಯಾವಾಗ? ಅಗ್ರಜ ಆಕ್ಚುಲಿ ನಡೆದಿದ್ದೇನು, ಏನ್ ನಡೀತು? ಆಕ್ಚುಲಿ ಏನ್ ನಡೀತು ಅಂದ್ರೆ, ಪ್ರೀತಿ ವಿಷಯದಲ್ಲಿ ನಿಮ್ಗೆ ಯಾವತ್ತೂ ಈ ರೀತಿ ತಮಾಷೆ ಮಾಡಬೇಡಿ. ನಿಮ್ಮಿಂದ ನಾನು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಬ್ಯಾಕ್ ಸ್ಟೇಜ್ ಅಲ್ಲಿ ಇಷ್ಟೊಂದೆಲ್ಲ ಆಗಿದ್ಯಾ? ಓಕೆ ಅಗ್ರಜ, ಇದೆಲ್ಲ ನಮ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಈಗೇನು ಹೇಳ್ತೀರಾ? ನಾ ಮಾಡ್ತಿರೋ ತಪ್ಪ ಇಲ್ಲ ಬ್ರೋ, ಖಂಡಿತ ಇಲ್ಲ. ಎಸ್, ವಿ ಶುಡ್ ಪನಿಶ್ ಹಿಮ್. ಅರ್ಧ ಸತ್ಯ ತಿಳ್ಕೊಂಡು ನಾವು ಕನ್ಫ್ಯೂಸ್ ಆಗ್ಬಿಟ್ಟಿದ್ವಿ. ಈಗ ಅರ್ಥ ಆಯ್ತು. Why should girls have all the fun? Alva? Exactly. ನೀವು ನಮ್ಮ ಅಣ್ಣಂದ್ರೆ ಚಿಕ್ಕ ವಯಸ್ಸಿಂದ ಏನೇ ಕಿರಿಕ್ ಮಾಡ್ಕೊಂಬಂದ್ರೆ ಸಾಥ್ ಕೊಟ್ಟಿದ್ದೀರಾ, ಕಾಪಾಡಿದ್ದೀರಾ ಗೆಳೆಯ? ದೋಸ್ತ, ಈಗ ನಾವು ನಿಮ್ ಜೊತೆ ನಿಲ್ತೀವಿ.